ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೈಡ್ ಬೈ ಸೈಡ್ ಪಬ್ಜಿಯಲ್ಲಿ ಹೇಗೆ ಶೂಟ್ ಮಾಡೋದು ಅಂತ. ಫ್ರೆಂಡ್ಸ್, ನೀವು ನೋಡಿರಬೇಕು, ಸ್ಪೆಷಲಿ ನೀವು ಲೈವ್ ಸ್ಟ್ರೀಮ್ ಅಥವಾ ಪಬ್ಜಿಯಲ್ಲಿ ನೀವು ಗೇಮ್ ಪ್ಲೇನೇ ನೋಡಿರಬೇಕು. ಈ ಪಬ್ಜಿಯಲ್ಲಿ ನೀವು ಸೈಡ್ ಬೈ ಸೈಡ್ ಅಂದರೆ ಈ ಲೆಫ್ಟ್ ರೈಟ್ ಈ ಥರ ಶೂಟ್ ಯಾವ ಥರ ಮಾಡ್ತಾರೆ, ಈ ಸೆಟ್ಟಿಂಗ್ಸ್ನ ಯಾವುದು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮ್ ಇರ್ತದೆ ಪ್ರಾಕ್ಟಿಕಲ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ನಿಮಗೆ ಶುರು ಮಾಡೋಣ ವೀಡಿಯೋನ. ಫ್ರೆಂಡ್ಸ್, ನೀವು ನೋಡಿರ್ಬೋದು ಲೈವ್ ಸ್ಟ್ರೀಮ್ ಅಥವಾ ಗೇಮ್ ಪ್ಲೇಯಲ್ಲಿ ಈ ಥರ ಸೈಡ್ ಬೈ ಸೈಡ್ ಮೂವಲ್ಲಿ ಈ ಥರ ಹೇಗೆ ಶೂಟ್ ಮಾಡ್ತಾರೆ, ಈ ಒಂದು ಆಪ್ಷನ್ ಏನು ಅಂತ ನಿಮ್ಗೆ ಅನಿಸ್ಬೋದು. ಫ್ರೆಂಡ್ಸ್, ನೀವು ನೋಡಿರಬೇಕು. ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ನಿಮಗೆ ವೀಡಿಯೋ ತೋರಿಸ್ತೀನಿ. ನಿಮ್ಮ ಮೊಬೈಲ್ ಅಲ್ಲಿ, ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಕಂಪ್ಯೂಟರಲ್ಲಿ ಆಡ್ತಾ ಇದ್ದೀರಿ ಅಂದರೆ ಈ ಒಂದು ಸೆಟ್ಟಿಂಗ್ಸ್ನ ಹೇಗೆ ಎನೇಬಲ್ಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್, ಈ ಸೆಟ್ಟಿಂಗ್ಸ್ನ ಎನೇಬಲ್ ಮಾಡಬೇಕಂದ್ರೆ ನೀವು ಸ್ಟಾರ್ಟಿಂಗ್ ನೀವು ಮೊಬೈಲಲ್ಲಿ ಅಥವಾ ನೀವು ಕಂಪ್ಯೂಟರಲ್ಲಿ ಯೂಸ್ ಮಾಡ್ತಾ ಇದ್ದರೆ ಸೆಟ್ಟಿಂಗ್ಸಲ್ಲಿ ಹೋಗಿ. ಸೆಟ್ಟಿಂಗ್ಸಲ್ಲಿ ಹೋದ್ಮೇಲೆ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಬೇಸಿಕ್ ಸೆಟ್ಟಿಂಗ್ಸ್ ಅಂತ ಏನಿದೆ, ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ಪೀಕ್ ಅಂಡ್ ಫೈರ್ ಅಂತ. ಪಿಕ್ ಅಂಡ್ ಫೈರ್ ಅಂತ ಆಪ್ಷನ್ ಏನಿದೆ ಫ್ರೆಂಡ್ಸ್, ಇದೇ ಒಂದು ಆಪ್ಷನ್ ಅಂತಲೇ ಹೇಳ್ಬೋದು. ಸೈಡ್ ಬೈ ಸೈಡ್ ಒಂದು ಶೂಟ್ ಮಾಡೋವಂಥದ್ದು ಈ ಪಿಕ್ ಅಂಡ್ ಫೈರ್. ಸ್ಟಾರ್ಟಿಗೆ ನೀವು ಇದನ್ನು ಎನೇಬಲ್ಡ್ ಮಾಡಿಲ್ಲ ಅಂದರೆ ಇದು ಡಿಸೇಬಲ್ ಇರುತ್ತೆ. ನೀವು ಇದನ್ನು ಯೂಸ್ ಮಾಡಬೇಕಂದ್ರೆ ಇದನ್ನು ಎನೇಬಲ್ಡ್ ಮಾಡಿ, ಎನೇಬಲ್ಡ್ ಮಾಡಿದ್ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಮತ್ತು ಇದು ನೀವು ಒಂದು ವೇಳೆ ನೀವು ಮೊಬೈಲಲ್ಲಿ ಯೂಸ್ ಮಾಡ್ತಾ ಇದ್ರಿ ಅಂದರೆ ತುಂಬ ಈಸಿ. ಮೊಬೈಲಲ್ಲಿ ಯೂಸ್ ಮಾಡ್ತಾ ಇದ್ರಿ ಅಂದರೆ ನೀವು ನಾರ್ಮಲಾಗಿ ನೀವು ಸ್ಕ್ರೀನ್ ಮೇಲೆ ಈ ಒಂದು ಶೂಟ್ ಮಾಡೋವಂಥ ಬಟನ್ಸ್ ಬಂದುಬಿಡುತ್ತೆ. ಆದರೆ ನೀವು ಈ ಪಿ ಸಿಯಲ್ಲಿ ಇಮ್ಯುಲೇಟರ್ ಮುಖಾಂತರ ಯೂಸ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ, ಈ ಒಂದು ಮೆಥಡ್ನ ನೀವು ಫೈರ್ ಮಾಡಬೇಕು ಅಂದರೆ ಡಬ್ಲ್ಯೂ ಮತ್ತು ಇದು ಕ್ಯೂ ಮತ್ತು ಈ ಕೀಸ್ ಏನಿದೆ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಈ ಥರ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ಈ ಥರ ಶೂಟ್ ಮಾಡಿದೆ ಅಂತ ಹೇಳ್ಬೋದು. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಇಲ್ಲಿ ಒಂದು ಸ್ಕೋಪ್ ತಗೋಣ. ಓಕೆ ನೋಡಿ ಫ್ರೆಂಡ್ಸ್, ಈಗ ಸ್ಕೋಪ್ ತಂದಿವಿ. ನೋಡಿ ಫ್ರೆಂಡ್ಸ್, ಈ ಥರ ನೀವು ಇದನ್ನು ಈಸಿಯಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಫ್ರೆಂಡ್ಸ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ನೀವು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಾನು ನಿಮಗೆ ಮೀಟ್ ಮಾಡ್ತೀನಿ ಹೊಸ ವಿಡಿಯೋ ಹೊಸ ಟಾಪಿಕಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಗುಡ್ ಬೈ.